ಇನ್ನು ಮೈಸೂರಿನ ಪಾರಂಪರಿಕ ಕಟ್ಟಡ ಉಳಿವಿಗಾಗಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಈ ಪ್ರತಿಭಟನೆಯಲ್ಲಿ ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ ಕೂಡ ಭಾಗಿಯಾಗಿದ್ದಾರೆ ದೇವರಾಜ ಮಾರುಕಟ್ಟೆ ಸಮಿತಿ ನಡೆಸುತ್ತಿರುವಂತ ಪ್ರತಿಭಟನೆ ಇದು ಈ ಹೋರಾಟಕ್ಕೆ ಯದುವೀರ್ ಒಡೆಯರ್ ಚಾಲನೆಯನ್ನ ಕೊಟ್ಟಿದ್ದಾರೆ ಮೈಸೂರಿನ ಸಂಸ್ಕೃತಿ ಹಾಗೆ ಪಾರಂಪರಿಕ ಕಟ್ಟಡಗಳ ಜೊತೆಗೆ ಬೆರೆತಿದೆ ಕಟ್ಟಡ ಉಳಿತಾ ಹೋದ್ರೆ ಪಾರಂಪರಿಕತೆ ಉಳಿಯುತ್ತಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಕಟ್ಟಡವನ್ನ ಉಳಿಸೋಕೆ ತಜ್ಞರ ಸಮಿತಿಯನ್ನ ಹೊಸ ತಜ್ಞರ ಸಮಿತಿಯನ್ನ ರಚನೆ ಮಾಡಬೇಕು ಈಗಿರುವಂತ ತಜ್ಞರ ಸಮಿತಿ ಅದು ಸರಿಯಾಗಿಲ್ಲ ಹೊಸ ತಜ್ಞರ ಸಮಿತಿಯ ರಚನೆಯಾಗಿ ಜನರ ಭಾವನೆಗಳಿಗೆ ಸ್ಪಂದಿಸುವುದು ಸರ್ಕಾರದ ಜವಾಬ್ದಾರಿ ಪಾರಂಪರಿಕ ಕಟ್ಟಡವನ್ನ ಉಳಿಸಿ ಅಂತ ಹೇಳಿ ಸರ್ಕಾರಕ್ಕೆ ಯದುವೀರ್ ಒಡೆಯರ್ ಆಗ್ರಹವನ್ನ ಮಾಡಿದ್ದಾರೆ ವರ್ಷದಿಂದ ಇಲ್ಲಿ ನಾಗರಿಕರು ಮಾರ್ಕೆಟ್ ನವರು ಈ ದೇವರಾಜ ಮಾರ್ಕೆಟ್ ಉಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ 2010 ರಲ್ಲಿ 12 ರಲ್ಲಿ 15 ರಲ್ಲಿ ಬೇರೆ ಬೇರೆ ತಜ್ಞರು ಬಂದು ಇಲ್ಲಿ ಎಲ್ಲರೂ ಅಭಿಪ್ರಾಯನ ತಿಳಿಸಿದ್ದಾರೆ ಇದು 100ಕ್ಕೆ 100 ನಾವು ಇದನ್ನ ಸಂರಕ್ಷಣೆ ಮಾಡಬಹುದು ಅಂತ ಆದರೂ ಕೂಡ ಪ್ರಾಧಿಕಾರದಲ್ಲಿ ಇರುವವರು ಇದನ್ನ ಅಂದ್ರೆ ಕುಲ್ಲ ಮಾಡಿ ಪುನಃ ಇನ್ನೊಂದು ಕಟ್ಟಡವನ್ನು ಕಟ್ತೀವಿ ಅಂತ ಅಭಿಪ್ರಾಯವನ್ನು ಅಥವಾ ವರದಿ ಮಾಡಿದ್ದಾರೆ ಇದು ನಾವು ಒಪ್ಪಲ್ಲ ಯಾಕಂದ್ರೆ ಆ ಪಾರಂಪರಿಕ ಸಂರಕ್ಷಣೆಯ ಸಮಿತಿಯಲ್ಲಿ ಇರಬೇಕಾಗಿರೋ ತಜ್ಞರು ಆ ಸಮಿತಿಯ ಒಂದು ಮೀಟಿಂಗ್ ಅಲ್ಲಿ ಅವರು ಯಾರು ಉಪಸ್ಥಿತರಿರಲಿಲ್ಲ ಒಬ್ಬರೇ ಉಪಸ್ಥಿತರಿದ್ದರು ಪ್ರೊಫೆಸರ್ ರಂಗರಾಜು ಆ ಸಮಿತಿಯ ಒಂದು ರಚಿಸಿದ ಸಮಯದಲ್ಲೇ ನಾವು ನೋಡಬಹುದು ಅಲ್ಲಿ ಈ ಪಾರಂಪರಿಕ ಕಟ್ಟಡಯ ಸಂರಕ್ಷಣೆಗಾಗಿ ತಜ್ಞರು ಇಬ್ಬರೇ ಇದ್ದಿದ್ದು ಗುಂಡೂರ ಅವರು ಮತ್ತೆ ಪ್ರೊಫೆಸರ್ ರಂಗರಾಜು ಸೋ ಬಾಕಿ ಅವರು ಎಲ್ಲರೂ ಇದರ ಬಗ್ಗೆ ತಜ್ಞತೆಯನ್ನು ಇಲ್ಲ ಸೋ ಇದೆಲ್ಲ ನಂಬೋದು ಬಹಳ ಕಷ್ಟ ಸೋ ಅದಕ್ಕೆ ನಮಗೆ ಇನ್ನೂ ವಿಶ್ವಾಸ ಇದೆ ಸರ್ಕಾರ ಸರಿಯಾದ ನಿರ್ಧಾರ ತಗೋತಾರೆ ಇದು ಸೋ ಈ ದೇವರಾಜ ಮಾರ್ಕೆಟ್ ಲ್ಯಾಂಡ್ಸ್ ಡೌನ್ ಬಿಲ್ಡಿಂಗ್ ಅಂತ ಪಾರಂಪರಿಕ ಕಟ್ಟಡ ಇಲ್ಲಿ ದೇಶದಲ್ಲಿ ಎಲ್ಲೂ ಇಲ್ಲ ಇದು ನಗರದ ಹೃದಯ ಅಂತ ಹೇಳಿದ್ರು ತಪ್ಪಾಗಲ್ಲ ಸೋ ಅದಕ್ಕಾಗಿ ದಿನನಿತ್ಯ ಇಲ್ಲಿ ಜನರು ಬಂದು ದಿನ ಶುರುವಾಗದೇ ಇಲ್ಲೇ ದೇವಸ್ಥಾನದ ಆದ್ಮೇಲೆ ಇಲ್ಲೇ ಬರೋದು ಸಾಮಾನು ತಗೊಳಕ್ಕೆ ಮನೆಗೆಲ್ಲ ಸೊ ನಮ್ಮ ಪೂರ್ವಜರು ಕಾಲದಿಂದ ಬಂದಿರತಕ್ಕಂಥದ್ದು ಇದು ಪದ್ಧತಿ ಇದನ್ನ ನಾವು ಈ ಮೈಸೂರಿನ ಕಲೆಯನ್ನು ನಾವು ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ.